ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವಿಜ್ಞಾನ ಪಾಠ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಚಳ್ಳಕೆರೆ ಚಿತ್ರದುರ್ಗ ಕರ್ನಾಟಕ ಶಕ್ತಿಯ ಮೂಲಗಳು ಸ್ನೇಹಿತರೆ ಸಂರಕ್ಷಣಾ ನಿಯಮಕ್ಕೆ ಒಳಗಾಗುವ ವಸ್ತು ಮತ್ತು ವ್ಯವಸ್ಥೆಗಳು ಚರಣಶಕ್ತಿ ನ್ಯೂಕ್ಲಿಯರ್ ಎನರ್ಜಿ ನ್ಯಾಚುರಲ್ ಗ್ಯಾಸ್ ಕೋಲ್ ಗ್ಯಾಸ್ ಆಯಿಲ್ ಇವೆಲ್ಲ ವಿಜ್ಞಾನದ ಪರಿಕರಗಳು KCEB SSLC ಕ್ಲಾಸ್ 10th ಸೈನ್ಸ್ ಚಾಪ್ಟರ್ 14 ಈ ಶಕ್ತಿಯ ಮೂಲಗಳಲ್ಲಿ ಪರಮಾಣು ಶಕ್ತಿ ತೈಲಶಕ್ತಿ ನೈಸರ್ಗಿಕ ಅನಿಲ ಶಕ್ತಿ ಕಲ್ಲಿದ್ದಲು ಶಕ್ತಿ ಇವೆಲ್ಲ ಬಹಳ ಮುಖ್ಯವಾದವು ಸ್ನೇಹಿತರೆ ಈ ಪ್ರಶ್ನೆಯಲ್ಲಿ ವಾಟ್ ಈಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಆ ಪ್ರಶ್ನೆಯಲ್ಲಿ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ ಫುಲ್ಫಿಲ್ಸ್ ದಿ ಫಾಲೋಯಿಂಗ್ ಕ್ರೈಟೀರಿಯಾ ಇಟ್ ಡಸ್ ಎ ಹ್ಯೂಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ಮಾಸ್ ಇಟ್ ಈಸ್ ಈಸಿಲಿ ಅಸೆಸಿಬಲ್ ಅಂಡ್ ಇಕನಾಮಿಕಲ್ ಅಂಡ್ ಈಸ್ ಈಸಿ ಟು ಸ್ಟೋರ್ ಇಟ್ ಪ್ರೊಡ್ಯೂಸಸ್ ಲೆಸ್ ಅಮೌಂಟ್ ಆಫ್ ಸ್ಮೋಕ್ ಈ ಒಂದು ಪ್ರಶ್ನೆಯಲ್ಲಿ ನಾವು ನೋಡಬೇಕು ಅಂತಂದರೆ ಸೋರ್ಸಸ್ ಆಫ್ ಎನರ್ಜಿ ಯಾವ ಥರ ಇರಬೇಕು ಅಂತಕ್ಕಂಥದ್ದನ್ನು ಹೇಳುತ್ತೆ ಗುಡ್ ಫ್ಯೂಯಲ್ ಇಂಧನ ಶಕ್ತಿ ಅಂದರೆ ಹೆಂಗಿರಬೇಕು ಯಾವುದು ಒಳ್ಳೆಯ ಇಂಧನ ಶಕ್ತಿ ಅಂತ ನೈಸರ್ಗಿಕ ಅನಿಲ ಶಕ್ತಿ ತೈಲಶಕ್ತಿ ಮತ್ತು ಕಲ್ಲಿದ್ದಲ ಶಕ್ತಿ ಇಫ್ ಯು ಕುಡ್ ಸಿ ಎನಿ ಸೋರ್ಸ್ ಆಫ್ ಎನರ್ಜಿ ಫಾರ್ ಹೀಟಿಂಗ್ ಯುವರ್ ಫುಡ್ ವಿಚ್ ಒನ್ ವುಡ್ ಯು ಯೂಸ್ ಆ್ಯಂಡ್ ವೈ ಐ ವುಡ್ ಪ್ರಿಫರ್ ಟು ಯೂಸ್ ಎನಿ ರಿನ್ಯೂವಬಲ್ ಎನರ್ಜಿ ಆ ಸೋಲಾರ್ ಎನರ್ಜಿ ಬಿಕಾಸ್ ಇಟ್ ವಿಲ್ ನೆವರ್ ಬಿ ಇನ್ಸಫಿಷಿಯಂಟ್ ಆ್ಯಂಡ್ ವಿಲ್ ನಾಟ್ ಹಾರ್ಮ್ ಅಟ್ಮಾಸ್ಫಿಯರ್ ಬೈ ಜನರೇಟಿಂಗ್ ಪಲ್ಯೂಷನ್ ಸ್ನೇಹಿತರೆ ಈಗಿನ ಕಾಲದಲ್ಲಿ ಎಲ್ಲವೂ ಸೌರಶಕ್ತಿಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ವಿಜ್ಞಾನ ಆ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಸೌರಶಕ್ತಿಯನ್ನು ಹೆಚ್ಚಾಗಿ ಬಳಕೆ ಮಾಡೋದಕ್ಕೆ ವಿಜ್ಞಾನ ಪ್ರಯತ್ನಿಸ್ತಾ ಇದೆ ಸ್ನೇಹಿತರೆ ಪರ್ಯಾಯ ಶಕ್ತಿಗಳು ಇನ್ನೂ ಅನೇಕ ಶಕ್ತಿಯ ಪರ್ಯಾಯ ಆಕರಗಳಿದ್ದಾವೆ ಅವುಗಳಲ್ಲಿ ಶಕ್ತಿಯ ಪರ್ಯಾಯ ಆಕರಗಳಲ್ಲಿ ಇನ್ನೊಂದು ಮುಖ್ಯ ಯೂಸಸ್ ಆಫ್ ಕಾನ್ಕೇವ್ ಮಿರರ್ಸ್ ಸೌರ ಕುಕ್ಕರ್ ಸೂರ್ಯನ ಶಕ್ತಿಯಿಂದ ಕುಕ್ಕಿಂಗ್ ಮಾಡು ದ ವೇವ್ ಎನರ್ಜಿ ಟೈಡಲ್ ಎನರ್ಜಿ ಈಸ್ ಅ ರಿನ್ಯೂವಬಲ್ ಎನರ್ಜಿ ಪವರ್ ಬೈ ದ ನ್ಯಾಚುರಲ್ ರೈಸ್ ಅಂಡ್ ಫಾಲ್ ಆಫ್ ಓಷನ್ ಟೈಡ್ಸ್ ಅಂಡ್ ಕರೆಂಟ್ಸ್ ಸಮ್ ಆಫ್ ದೀಸ್ ಟೆಕ್ನಾಲಜೀಸ್ ಇನ್ಕ್ಲೂಡ್ ಟರ್ಬೈನ್ಸ್ ಅಂಡ್ ಪ್ಯಾನಲ್ಸ್ ಟೈಡಲ್ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್ ಬೈ ದ ಸರ್ಜ್ ಆಫ್ ಓಷನ್ ವಾಟರ್ಸ್ ಡ್ಯೂರಿಂಗ್ ದ ರೈಸ್ ಅಂಡ್ ಫಾಲ್ ಆಫ್ ಟೈಡ್ಸ್ ಟೈಡಲ್ ಎನರ್ಜಿ ಈಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ನೋಡಿ ಈ ಒಂದು ಸಮುದ್ರದಲ್ಲಿ ಅಗಾಧವಾದ ಶಕ್ತಿ ಇರುತ್ತೆ ಆ ಶಕ್ತಿಯನ್ನು ಯಾವ ರೀತಿ ಬಳಸ್ಕೋಬೇಕು ಅಂತಕ್ಕಂಥದ್ದು ಮುಖ್ಯವಾದ ಒಂದು ಪ್ರಶ್ನೆ ಇಲ್ಲಿ ಈ ಈ ಡ್ಯಾಮ್ಗಳು ಅಣೆಕಟ್ಟುಗಳು ಅವುಗಳಲ್ಲಿ ಟೈಡಲ್ ಎನರ್ಜಿ ಇರ್ತದೆ ಮಾರುತ ಶಕ್ತಿ ಜಿಯೋಥರ್ಮಲ್ ಎನರ್ಜಿ ವಾಟ್ ಆರ್ ಅಡ್ವಾಂಟೇಜಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇವನ್ನೆಲ್ಲ ನಾವು ಓದುವಾಗ ಮುಖ್ಯವಾಗಿ ರಿಸೋರ್ಸಸ್ಸು ಈ ರಿಸೋರ್ಸಸ್ ಆಫ್ ಎನರ್ಜಿ ಶಕ್ತಿಯ ಪರ್ಯಾಯ ಆಕರಗಳು ರಿನ್ಯೂವಬಲ್ಲು ನಾನ್ ರಿನ್ಯೂವಬಲ್ಲು ಸೋಲಾರ್ ಎನರ್ಜಿ ರಿನ್ಯೂವಬಲ್ ಸೋಲಾರ್ ಎನರ್ಜಿ ಏರ್ ಎನರ್ಜಿ ವಿಂಡ್ ಎನರ್ಜಿ ವಾಟರ್ ಎನರ್ಜಿ ಸಾಯಿಲ್ ಆ್ಯಂಡ್ ಪ್ಲ್ಯಾಂಟ್ಸ್ ನಾನ್ ರಿನ್ಯೂವಬಲ್ಲು ಫಾಸಿಲ್ಸು ಫ್ಯೂಯಲ್ಸು ಆಯಿಲ್ಲು ಕೋಲ್ ನ್ಯಾಚುರಲ್ ಗ್ಯಾಸ್ ಮೆಟಾಲಿಕ್ ಮಿನರಲ್ಸ್ ಐರನ್ ಕಾಪರ್ ಅಲ್ಯೂಮಿನಿಯಂ ನಾನ್ ಮೆಟಾಲಿಕ್ ಮಿನರಲ್ಸ್ ಸಾಲ್ಟ್ ಫಾಸ್ಫೇಟ್ಸ್ ಇವೆಲ್ಲ ದ ಸೋರ್ಸಸ್ ಆಫ್ ಎನರ್ಜಿ ಶಕ್ತಿಯ ಪರ್ಯಾಯ ಆಕರಗಳು ಶಕ್ತಿಯ ಮೂಲಗಳು ಪ್ರಶ್ನೆ ಇದರಲ್ಲಿ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಬಯೋಮಾಸ್ ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಸಿಟಿ ಆ್ಯಸ್ ಸೋರ್ಸಸ್ ಆಫ್ ಎನರ್ಜಿ ಈಗ ಶಕ್ತಿಯ ಪರ್ಯಾಯ ಆಕರಗಳಲ್ಲಿ ನಾವು ಬಯೋಮಾಸ್ ಅಂದರೆ ಈಗ ಹಳ್ಳಿಯಲ್ಲಿಯೂ ಸಹ ಈ ಬಯೋಮಾಸ್ ಎನರ್ಜಿ ಇದು ಮಿಕ್ಸಿಂಗ್ ಟ್ಯಾಂಕ್ ಮಾಡೋದು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ಸ್ನೇಹಿತರೆ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ಈಗ ಹಳ್ಳಿಗಳಲ್ಲೂ ಬಂದಿದ್ದಾವೆ ಅವು ಈ ಮಿಕ್ಸಿಂಗ್ ಸ್ಲರಿ ಈ ಸಗಣಿ ಎಮ್ಮೆ ಕಸ ಕಡ್ಡಿ ತರಕಾರಿ ವೇಸ್ಟು ಎಲ್ಲ ಹಾಕ್ತಾರೆ ಸ್ಲರಿಯಾಗಿ ಹೋಗ್ತದೆ ಅದು ಮತ್ತೆ ಗ್ಯಾಸ್ ಆಗಿ ಬರ್ತದೆ ಡೈಜೆಸ್ಟರಲ್ಲಿ ಜೋ ಕೆಮಿಕಲ್ ಇಸ್ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಕೊಳತು ಬರ್ತಕ್ಕಂಥ ಒಂದು ಅನಿಲಗಳು ಉತ್ಪತ್ತಿ ಆಗ್ತವೆ ಈ ಅನಿಲಗಳಲ್ಲಿ ಮೀಥೇನ್ ಗ್ಯಾಸು ಅತಿ ಮುಖ್ಯವಾದದ್ದು ಇದನ್ನು ನಾವು ಗೋಬರ್ ಗ್ಯಾಸ್ ಅಂತ ಕರಿತೀವಿ ಅಥವಾ ಅಡುಗೆ ಅನಿಲ ಅಂತಲೂ ಕರಿತೀವಿ ಸ್ನೇಹಿತರೆ ಈಗ ಶಕ್ತಿಯ ಪರ್ಯಾಯಕಗಳಲ್ಲಿ ಈ ಕೆಲವು ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ನಮ್ಮ ಕರ್ನಾಟಕ ಸೆಕೆಂಡರಿ ಸ್ಕೂಲ್ ಆಫ್ ಎಜುಕೇಷನ್ ಇದರಲ್ಲಿ ಬೋರ್ಡ್ನಲ್ಲಿ KSEEBನಲ್ಲಿ ಆ ಬೋರ್ಡ್ನಲ್ಲಿ ಡ್ರಾ ಎ ನೀ ಡಯಾಗ್ರಾಮ್ ಶೋಯಿಂಗ್ ಎ ಮಾಡಲ್ ಆಫ್ ಡೆಮಾನ್ಸ್ಟ್ರೇಟ್ ಪ್ರಾಸೆಸ್ ಆಫ್ ಥರ್ಮೋ ಎಲೆಕ್ಟ್ರಿಕ್ ಪ್ರೊಡಕ್ಷನ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್ ಇದು
ಪ್ರೆಷರ್ ಕುಕ್ಕರು, ಸ್ಟೀಮು, ಇವೆಲ್ಲ ಹೇಗೆ ಇರ್ತದೆ. ಎ ಮಾಡಲ್ ಡೆಮಾನ್ಸ್ಟ್ರೇಟ್ ದ ಪ್ರಾಸೆಸ್ ಆಫ್ ಥರ್ಮೋ ಎಲೆಕ್ಟ್ರಿಕ್ ಪ್ರೊಡಕ್ಷನ್. ಇದು ನೀ ಡಯಾಗ್ರಾಮ್ ಆಫ್ ಸೋಲಾರ್ ಕುಕ್ಕರ್, ಸೌರ ಅಡುಗೆ ಕುಕ್ಕರ್ ಮಾಡೋದು ಹೇಗಿರ್ತದೆ ಅಂತ ಇದು. ಸೊ ಇವೆಲ್ಲ ಮುಖ್ಯವಾದ ಪ್ರಶ್ನೆಗಳು, ಪರೀಕ್ಷೆಯಲ್ಲಿ ನೋಡ್ಕೋಬೇಕಾಗ್ತದೆ ಸ್ನೇಹಿತರೆ. ಧನ್ಯವಾದಗಳು. ನಾನು ವೀರಭದ್ರಯ್ಯ ದೇಮಯ್ಯ, ಕಲ್ಯಾಣ ನಗರ.